नवरात्रिया संभ्रम के भरद सिद्धते नड़ीतिदे कोलूर श्री मूकांबिका देगुलदल्लियू नवरात्रि उत्सव के सकल सिद्धते माडिकोळ्ळलागुत्तिदे। ಕಳೆದ 2 ವರ್ಷದಿಂದ ಕೊರೋನಾ ಹಿನ್ನೆಲೆ ಸರಳವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ನವರಾತ್ರಿ ಉತ್ಸವ ನಡೆದಿತ್ತು। ಆದರೆ ಈ ಬಾರಿ ಸಂಭ್ರಮದಿಂದ ಉತ್ಸವ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ದೇವಳದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಕೆರಡಿ ಚಂದ್ರಶೇಖರ ಶೆಟ್ಟಿ ಹೇಳಿದರು। ಸೆಪ್ಟೆಂಬರ್ 26 ರಿಂದ ಅಕ್ಟೋಬರ್ 5 ರವರೆಗೆ ನಡೆಯಲಿರುವ ನವರಾತ್ರಿ ಉತ್ಸವದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ। ಅಕ್ಟೋಬರ್ 4 ರ ನವಮಿಯಂದು ಮಧ್ಯಾಹ್ನ ರಥೋತ್ಸವ ನಡೆಯುವುದು ಈ ಬಾರಿಯ ವಿಶೇಷ। ಅಲ್ಲದೆ ಅಕ್ಟೋಬರ್ 5 ರ ವಿಜಯದಶಮಿಯಂದು ಉಡುಪಿಯ ಹುಲಿವೇಷ ತಂಡ ದೇವಳಕ್ಕೆ ಆಗಮಿಸಿ ಕೊಲ್ಲೂರು ಮೂಕಾಂಬಿಕೆ ಎದುರು ನರ್ತನ ಮಾಡುವುದು ಮತ್ತೊಂದು ವಿಶೇಷವಾಗಿದೆ। ನವರಾತ್ರಿ ಉತ್ಸವಕ್ಕೆ ರಾಜ್ಯ ಹಾಗೂ ಹೊರರಾಜ್ಯಗಳ ಸಹಸ್ರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ದೇಗುಲ ಪರಿಸರದಲ್ಲಿ ವಾಹನ ನಿಲುಗಡೆಗೆ ಕ್ರಮವಹಿಸುವುದು ಅನ್ನಪ್ರಸಾದ ವ್ಯವಸ್ಥೆ ಸಹಿತ ಭಕ್ತರ ವಾಸ್ತವ್ಯಕ್ಕೆ ಸಮಸ್ಯೆಯಾಗದಂತೆ ಕ್ರಮವಹಿಸಲಾಗಿದೆ ಎಂದರು। ಇದು 26ನೇ ತಾರೀಕು ಪ್ರಾರಂಭಗೊಂಡ ನವರಾತ್ರಿ ಉತ್ಸವ 4ನೇ ತಾರೀಕು ನವರಾತ್ರಿ 5ನೇ ತಾರೀಕು ವಿಜಯದಶಮಿ 2 ವರ್ಷ ನಿರಂತರವಾಗಿ ನಾವು ಕೊಲ್ಲೂರು ದೇವಸ್ಥಾನದಲ್ಲಿ ಮುಕಾಂಬಿಕೆ ಸನ್ನಿಧಿಯಲ್ಲಿ ನವರಾತ್ರಿಯ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಅಸಾಧ್ಯವಾಯಿತು ಕೋವಿಡ್ ಕಾರಣದಿಂದ। ಧಾರ್ಮಿಕ ವಿಧಿವಿಧಾನಗಳು ಮಾತ್ರ ನಡೆದವು। ಈ ವರ್ಷ ಕೋವಿಡ್ ಮುಕ್ತವಾಗಿದ್ದರಿಂದ ನವರಾತ್ರಿಯ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವೆಲ್ಲ ಆಡಳಿತ ಮಂಡಳಿಯವರು ತೀರ್ಮಾನಿಸಿದ್ದೇವೆ। 26ನೇ ತಾರೀಕು ಗಣಪತಿಯ ಪೂಜೆಯೊಂದಿಗೆ ಕಂಬದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನವರಾತ್ರಿಯನ್ನು ಉದ್ಘಾಟನೆಗೊಂಡು ಪೂಜಾ ಪುರಸ್ಕಾರಗಳು ನಿರಂತರವಾಗಿ ನಡೆಯುತ್ತವೆ। ಪ್ರತಿ ರುದ್ರ ಪ್ರತಿದಿನ ಕೂಡ ಶತರುದ್ರ ಅಭಿಷೇಕ ಇರುತ್ತೆ। ಸಂಜೆ ಸುವಾಸಿನಿ ಪೂಜಾ ಇರುತ್ತೆ। ಈ ಬಾರಿ ವಿಶೇಷತೆ ಅಂತ ಹೇಳಿದ್ರೆ 4ನೇ ತಾರೀಕು ರಥೋತ್ಸವ ಇದೆ। ಪ್ರತಿ ವರ್ಷ ಸಂಜೆ ಬರುವಂತ ಈ ರಥೋತ್ಸವದ ಮುಹೂರ್ತ ಮಧ್ಯಾಹ್ನ ಒದಗಿ ಬಂದಿದೆ। ಈ ಮಧ್ಯಾಹ್ನ ರಥೋತ್ಸವ ಪುಷ್ಪರಥ ನಡೆಯುತ್ತೆ। ಮಧ್ಯಾಹ್ನ ರಥೋತ್ಸವ ನಡೆಯುವುದರಿಂದ ಸ್ಥಳೀಯ ಭಕ್ತಾಭಿಮಾನಿಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಬಂದು ಹೋಗಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮೆಲ್ಲರೂ